सरकारी कोटादल्ली बंद एग्जाम मुगिसी होदा इन्नु शंकित उग्र अब्दुर रहमान कॉलेज दिन हेगिद्द आतन चलनावलन यावर रीतियागित्तु आतन कार्यचटुवटिकेगळु यावर रीतियागित्तु आत यावर रीतिगे विद्याभ्यासवन्न माड्ता इदे याकंद्रे बेंगळूरिनल्लि आत एजुकेशन माडिरतक्कंतद्दु एम एस रामय्य मेडिकल इंस्टिट्यूट नल्लि आत एजुकेशन अन्नु माडिरतक्कंतद्दु शंकित उग्रन बग्गे कॉलेज वाइस प्रिंसिपल ಒಂದಷ್ಟು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸರ್ಕಾರಿ ಕೋಟಾದಲ್ಲಿ ಸೀಟ್ ಗಿಟ್ಟಿಸಿಕೊಂಡಿದ್ದಾರೆ ಈ ಅಬ್ದುಲ್ ರಹಮಾನ್ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಸೀಟನ್ನ ಪಡೆಕೊಂಡಿದ್ದ ಶಂಕಿತ ಉಗ್ರ ಎಂ ಎಸ್ ರಾಮಯ್ಯ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಶಾಲಿನಿ ಅವರು ಒಂದಷ್ಟು ಮಾಹಿತಿಯನ್ನ ಹೇಳ್ತಾ ಇದ್ದಾರೆ ವೀಕ್ಷಕರೇ ಕಾಲೇಜಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಂತೆ ಆತನು ಸಹ ಇದ್ದ 3 ವರ್ಷ ಪದವಿಯನ್ನ ಮುಗಿಸಿ ಹೊರಹೋದ ಎಲ್ಲಿಂದ ಹೊರಹೋದ ಮೇಲೆ ಏನು ಮಾಡ್ತಾ ಇದ್ರು ಅಂತ ನಮಗೂ ಸಹ ಗೊತ್ತಿಲ್ಲ ಎಂ ಎಸ್ ರಾಮಯ್ಯ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಶಾಲಿನಿ ಅವರು ಗಮನಿಸ್ತಾ ಇದ್ದೀವಿ ಈಗ ಈ ಒಂದು ಉಗ್ರನ ಜಾಡನ ಹಿಡಿದಂತ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಬಂದ್ರು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಂತ ಈ ಒಂದು ಅಬ್ದುರ್ ರೆಹಮಾನ್ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು ಸಾಕಷ್ಟು ವಿಚಾರವನ್ನ ಆತ ಬಾಯಿ ಬಿಡ್ತಾ ಇರತಕ್ಕಂತದ್ದು ಎಸ್ ನಾನು ಐಸಿಸ್ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದೆ ಸಿರಿಯಾಗೆ ಹೋಗಿದ್ದೆ 10 ದಿನಗಳ ಕಾಲ ನಾನು ಅಲ್ಲಿದ್ದೆ ಜೊತೆಗೆ ಉಗ್ರರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದೆ ಅನ್ನೋದರ ವಿಚಾರವನ್ನ ಆತ ಬಾಯಿ ಬಿಟ್ಟಿದ್ದಾನೆ ಆದರೆ ಈಗ ಈತನ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಕೆರಳಿಸ್ತಾ ಇದೆ ಆಮೇಲೆ ಅವರು ಪೋಸ್ಟ್ ಗ್ರಾಜುಯೇಷನ್ ಕಣ್ಣಿನ ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಗೆ ಸೇರಿದ್ರು ಇಲ್ಲಿ 3 ವರ್ಷ ಮುಗಿತು ಈ ಜೂನ್ ಅಲ್ಲಿ ಅವರ ಪೋಸ್ಟ್ ಗ್ರಾಜುಯೇಷನ್ ಮುಗಿತು ಅವರು ಎಕ್ಸಾಮ್ ಮಾಡ್ಕೊಂಡು ಹೊರಟ್ರು ಅವರು ಎಲ್ಲಾ ಸ್ಟೂಡೆಂಟ್ಸ್ ಹಾಗೆ ನಾರ್ಮಲ್ ಸ್ಟೂಡೆಂಟ್ ಹಾಗೆ ಇದ್ದರು ಅವರು ಕೊಟ್ಟಿದ್ದ ಕೆಲಸ ಮಾಡಿದ್ರು ಮಾಡ್ತಾ ಇದ್ದರು ಮತ್ತೆ ಎಕ್ಸಾಮ್ ಮುಗಿತು ಮತ್ತೆ ಹೊರಟ್ರು ಅವರು ಹಾಸ್ಟೆಲೈಟ್ ಆಗಿರಲಿಲ್ಲ ಅವರು ಲೋಕಲ್ ಸ್ಟೂಡೆಂಟ್ ಸೋ ಇಲ್ಲಿ ಹಾಸ್ಪಿಟಲ್ ಕೆಲಸ ಮುಗಿದ ಮೇಲೆ ಅವರು ಹಾಸ್ಪಿಟಲ್ ಇಂದ ಹೊರಗೆ ಹೋದ ಮೇಲೆ ಅವರ ಕೆಲಸ ಅವರು ಏನು ಮಾಡ್ತಾ ಇದ್ದರು ಅವರ ಆಕ್ಟಿವಿಟೀಸ್ ನಮಗೆ ಏನು ಗೊತ್ತಿಲ್ಲ ಅಷ್ಟೇ ಇನ್ನೇನು ಅವರ ಬಗ್ಗೆ ನಮಗೆ ಬೇರೆ ಏನು ಗೊತ್ತಿಲ್ಲ ಅವರು ಆಫ್ಥಾಲ್ಮಾಲಜಿಸ್ಟ್ ಅಂದ್ರೆ ಅವರಿಗೆ ಇಲ್ಲಿ ಕೋಟಾ ಬಂದಿದ್ದು ಗವರ್ನಮೆಂಟ್ ಸೀಟೇ ಸಿಕ್ಕಿತ್ತು ಅವರಿಗೆ ಸಿಕ್ಕಿದ್ದು ಅವರು 3 ವರ್ಷ ಮಾಡಿ ಹೊರಟ್ರು ಇಲ್ಲ ಈಗ ಎಕ್ಸಾಮ್ ಮುಗಿತು ಜಸ್ಟ್ 15 ಡೇಸ್ ಆಯ್ತು 1 ವೀಕ್ ಆಯ್ತು ರಿಸಲ್ಟ್ಸ್ ಬಂದು ಪಾಸ್ ಆಗಿದೆ ಹೊರಟ್ರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ಅಭಿಷೇಕ್ ಕೊಡ್ತಾರೆ ಅಭಿಷೇಕ್ ಸರ್ಕಾರಿ ಕೋಟಾದಲ್ಲೇ ಈತನಿಗೆ ಸೀಟ್ ಸಿಕ್ಕಿದಂತೆ ಪ್ರತಿಭಾವಂತ ವಿದ್ಯಾರ್ಥಿ ಆದರೆ ಈತನ ಈ ಒಂದು ಹಿನ್ನೆಲೆಯನ್ನು ನಾವು ಪ್ರತಿಕ್ಷಣವು ಗಮನಿಸ್ತಾ ಹೋದರೆ ಸಾಕಷ್ಟು ರೋಚಕ ಸಂಗತಿಗಳು ನಮಗೆ ಬಯಲಾಗ್ತಾ ಇದೆ ಈತನ ಮೂಲ ಯಾವುದು ಈತ ಯಾವ ರೀತಿಯಾಗಿದ್ದ ವಿದ್ಯಾರ್ಥಿಯ ಜೀವನದಲ್ಲಿ ಯಾವ ರೀತಿಯಾಗಿದ್ದ ಅಂತ ಒಂದು ಪ್ರಶ್ನೆ ಸಹಜಕ್ಕೆ ಕಾಡ್ತಾ ಇರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ವೈಸ್ ಪ್ರಿನ್ಸಿಪಲ್ ಅವರು ಸಹ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಅಭಿಷೇಕ್ ಎಸ್ ಶಿವಶಂಕರ್ ಈಗಾಗಲೇ ಏನು ಎಂ ಎಸ್ ರಾಮಯ್ಯ ಡಾಕ್ಟರ್ ಶಾಲಿನಿ ಚಂದ್ರಶೇಖರ್ ವೈಸ್ ಪ್ರಿನ್ಸಿಪಲ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು 2017ರಲ್ಲಿ ಈತ ಒಂದು ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳಿ ನಮ್ಮ ಕಾಲೇಜ್ಗೆ ಬರ್ತಾನೆ ಕಾಲೇಜಿಗೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಆತನ ಆಕ್ಟಿವಿಟೀಸ್ ಆಗಿರ್ಬೋದು ಇನ್ನಿತರ ಎಲ್ಲವೂ ಕೂಡ ನಾರ್ಮಲ್ ಆಗಿ ಇತ್ತು ಇಲ್ಲಿ ಕಾಲೇಜಿನಿಂದ ಹೊರಗಡೆ ಹೋದ ಮೇಲೆ ಯಾವ ರೀತಿ ಏನ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿದ್ದಲ್ಲ ಅದು ಅಲ್ಲದೆ ಸರ್ಕಾರಿ ಕೋಟದಲ್ಲಿ ಉಗ್ರನಿಗೆ ಸೀಟ್ ಸಿಕ್ಕಿದೆ ಹೀಗಾಗಿ ಈತ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿದ್ದ ಆದ್ರೆ ಆತನ ಪ್ರತಿಭೆಯನ್ನ ಬೇರೆ ರೀತಿಯಲ್ಲಿ ಅಂದ್ರೆ ದೇಶ ವಿರೋಧಿ ಕೆಲಸಗಳಿಗಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ದುರಂತ ಅಂತ ಹೇಳ್ಬೋದು ಈಗಾಗಲೇ 3 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಆತ ಇಲ್ಲಿಂದ ಹೊರಡ್ತಾನೆ ಇನ್ನೇನು ಎಕ್ಸಾಮ್ ಒಂದು ವೀಕ್ ಹಿಂದೆ ಅಷ್ಟೇ ರಿಸಲ್ಟ್ ಕೂಡ ಬಂದಿರುತ್ತೆ ಹೀಗಾಗಿ ಈ ಒಂದು ಏನೊಂದು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಯಾವುದೇ ರೀತಿಯಾದಂತಹ ಒಂದು ಸಂಪರ್ಕಗಳು ಕೂಡ ಇಲ್ಲ ಯಾವುದೇ ರೀತಿಯಾದಂತಹ ಒಂದು ಮಾತುಕತೆಗಳು ಕೂಡ ಇಲ್ಲ ಆತ ಏನು ಬಂದಿರೋ ಕೆಲಸ ಏನಿದೆ ಆ ಕೆಲಸವನ್ನ ಮುಗಿಸಿ ಆತ ಹೋಗಿದ್ದಾನೆ ಅಷ್ಟೇ ಅನ್ನುವಂಥದ್ದು ಅವರ ಒಂದು ಹೇಳಿಕೆಯಾಗಿದೆ ಆದ್ರೆ ಇಂತಹ ಒಬ್ಬ ವಿದ್ಯಾರ್ಥಿ ತಮ್ಮ ಕಾಲೇಜ್ ನಲ್ಲಿ ಇದ್ದಾರೆ ಇತ್ತಲ್ಲ ಅನ್ನುವಂಥದ್ದು ಕೂಡ ಅವರು ಒಂದಷ್ಟು ವಿಷಾದವನ್ನ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಇಂತಹ ದೇಶ ವಿರೋಧಿ ಕೃತ್ಯವನ್ನು ಎಸಗಿರುವಂತಹ ಈ ಒಬ್ಬ ಶಂಕಿತ ಉಗ್ರನಿಗೆ ಈಗಾಗಲೇ ಸಾಕಷ್ಟು ಎನ್ಐಎ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ಕ್ವಶನ್ ಅನ್ನ ಮಾಡ್ತಾರೆ ಸರ್ಕಾರಿ ಕೋಟದಲ್ಲಿ ಸೀಟು ಪಡೆಯುವಂತಹ ಒಂದು ಅರ್ಹತೆ ಮತ್ತೆ ಈತ ಎಲ್ಲಿಂದ ಬಂದಂತಹ ವ್ಯಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಮುಂದುವರೆಸಿದ್ದಾರೆ ಶಿವಶಂಕರ್ ಓಕೆ ಅಭಿಷೇಕ್ ಧನ್ಯವಾದ ತಮ್ಮ ಮಾಹಿತಿಗಾಗಿ